ಆದ್ರೆ ಸಿನಿಮಾ ಬಗ್ಗೆ ಏನ್ ಹೇಳಲ್ಲ, ಆದ್ರೆ ಎಲ್ಲೂ ಪ್ರೆಸ್ ಮೀಟ್ಗಳು ಸಿಗ್ಲಿಲ್ಲ, ನಾವು ಮಾತಾಡಕ್ ಆಗ್ಲಿಲ್ಲ, ಆದ್ರೆ ಕೆಲವು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀವಿ. ಅದಕ್ಕೆ ಈಗ ರಾಮಮೂರ್ತಿ ಸರ್ ಇಲ್ಲೇ ಇದಾರೆ, ಯಾಕಂದ್ರೆ ಕೆಲವ್ರು ಹೇಳಿದ್ರು ಕತೆ ನಾನ್ ಮಾಡಿಸ್ದೆ, ಟೈಟಲ್ ನಾನ್ ಕೊಟ್ಟೆ, ಅಯ್ಯೋ ತಗಡೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ, ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ. ಯಾಕಂದ್ರೆ ಇದೇ ಸಲ ಇದೇ ತರ ಒಂದ್ ಕಡೆ ಸಿಗಾಕೊಂಡು ಬಾಯಿಂದ ಹೇಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲಾಂದ್ರೆ ನಾವ್ ಏನ್ ಹೇಳೋಣ? ಈಗ ಈ ಕತೆ ಇಂತ ಒಳ್ಳೆ ಕತೆ ಯಾಕಪ್ಪ ಬಿಟ್ಟೆ ನೀನು? ನೀನ್ ಮಾಡಿಸ್ತಾನೆ ಇಂತ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು? ನಿನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ, ಗುಡ್ ಮಾಡ್ಬೋದಾಗಿತ್ತಲ್ಲ. ಟೈಟಲ್ ನಾನ್ ಕೊಟ್ಟೆ, ಟೈಟಲ್ ಇಟ್ಟಿದ್ದೆ ನಾನು, ಅದಕ್ಕೊಂದು ಕ್ಲಾರಿಫಿಕೇಶನ್ ಇದೆ. ಬರಿ ಬರಿ ಡೈರೆಕ್ಟ್ ಏನಕ್ಕೆ ಅಂದ್ರೆ ಕ್ಲಾರಿಫಿಕೇಶನ್ ಕೊಡಕ್ ಬೇಕಲ್ಲ, ಯಾಕಂದ್ರೆ ನಾವೆಲ್ಲ ಸುಳ್ಳು ಹೇಳಿದ್ರೆ ಎಲ್ಲ ಆಧಾರ ಹಿಡ್ಕೊಂಡೆ ಮಾತಾಡ್ಬೇಕು. ಟೈಟಲ್ ಸ್ವಲ್ಪ ಕತೆ ನೀವ್ ಹೇಳಿ ಸ್ವಾಮಿ. ರಾಮಮೂರ್ತಿ ಸರ್ ಹತ್ರ ಇತ್ತು, ಅದು ತಗೊಳ್ಬೇಕಾದ್ರೆ ಕಾಟರ ಟೈಟ್ಲನ್ನ ಉಮಾಪತಿ ಸರ್ ಕೊಟ್ರು, ಮದಗಜ ಟೈಟ್ಲನ್ನ ಬಾಸ್ ಹೇಳಿದ ತಕ್ಷಣ ನನಗೆ ರಾಮಮೂರ್ತಿ ಸರ್ ಕೊಟ್ರು. ಥ್ಯಾಂಕ್ ಯು ರಾಮಮೂರ್ತಿ ಸರ್. ಯಾಕೆ ಅಂತಂದ್ರೆ ನಮ್ಮ ಹತ್ರ ದಾನವಿದ್ರೂ ಕೂಡ ಮಾತಾಡಿ, ಯಾಕಂದ್ರೆ ಕ್ಲಾರಿಫಿಕೇಶನ್ ಕೊಟ್ರೆ ಕರೆಕ್ಟ್ ಆಗಿ ಕೊಡ್ಬೇಕು ಅಂತ. ಆ ಟೈಟ್ಲು ಎಲ್ಲಿ ರಿಜಿಸ್ಟರ್ ಮಾಡ್ಸಕ್ ಹೇಳಿದ್ವಿ ನಾ ಫಸ್ಟ್ ನಂಬರ್ ಅನ್ನ ರಿಜಿಸ್ಟರ್ ಮಾಡ್ಸಕ್ ಹೇಳಿದ್ವಿ, ಬಟ್ ನನ್ನ ಬ್ಯಾನರ್ನಲ್ಲಿ ಇರಲಿಲ್ಲ ಜಾಗ ಅಂತ ನಾನು ಹೇಳ್ತೀನಿ ನಿಮಗೆ. ಆಯ್ತು, ಅಲ್ಲೂ ನಮ್ಮ ಬ್ಯಾನರ್ ಇದ್ದಂಗೆ ಇದೆ, ರಿಜಿಸ್ಟರ್ ಮಾಡಿಸೋ ಅಂತ ಅಲ್ಲಿ ಹೇಳಿದ್ದು. ಟೈಟಲ್ ಕೊಟ್ಟಿದ್ದೀನಿ. ಯಾಕಪ್ಪ ಬಂದು ಬಂದು ನಮ್ಮ ಕೈಲೇ ಯಾಕೆ ಕುಂಬಿಸ್ಕೋತೀವಿ? ಕುಂಬಿಸ್ಕೋಬೇಡ, ಎಲ್ಲೋ ಇದೆಯೋ ಚೆನ್ನಾಗಿದೆ ಅಲ್ಲೇ ಇದ್ಬಿಡು, ತಪ್ಪದು. ಸೊ ಆದ್ರಿಂದ ಅದಷ್ಟೇ ನಾನು ಕ್ಲಾರಿಫಿಕೇಶನ್, ಯಾಕಂದ್ರೆ ನಿಮ್ಗೆ ಗೊತ್ತಾಗ್ಲಿ ಅಂತ ಅಷ್ಟೇ. ನೀನೇನಿಲ್ಲ, ಇವತ್ತು ಇಲ್ಲಿ ನಿಂತು ಇದೊಂದು ಜರ್ನಿ, ನಾನೊಬ್ಬನ ಜರ್ನಿ ಅಲ್ಲ, ಪ್ರತಿಯೊಬ್ರು ಇಲ್ಲಿ ಬಂದಿರೋದಷ್ಟು ಜನ ಥಿಯೇಟ್ರ್ ಇಲ್ಲ ಅಂತಂದ್ರೆ ನಾವಿಲ್ಲ. ಏನಕ್ಕೆ ಸಿಂಗಲ್ ಥಿಯೇಟರ್ ನೋಡಿ ಅಧಿಕಾರ ಇದೆ ನಾವು ನಿಂತ್ಕೊಳಕ್ಕೆ? ಇದೇ ಮಲ್ಟಿಪ್ಲೆಕ್ಸ್ ಅಲ್ಲಿ ಹೋಗಿ ನಾನು ಮಾಡೋಕ್ಕಾಗತ್ತಾ? ಅವ್ರಿಗೆ ಯಾರಿಗೂ ಕೇರು ಇಲ್ಲ ನಮ್ಮ ಬಗ್ಗೆ. ಸಿಂಗಲ್ ಥಿಯೇಟರ್ ಇದ್ರೆ ಮಾತ್ರ ಒಬ್ಬ ನಿರ್ಮಾಪಕ ಬದುಕಕ್ ಸಾಧ್ಯ, ಇದು ಹೇಳ್ತೀನಿ ಕೇಳಿಸ್ಕೊಳ್ರಿ. ಯಾಕಂದ್ರೆ ಇಲ್ಲಿ ಬರೋ ಶೇರು ನಮ್ಗೆ ಅವ್ರು ಕೊಡಲ್ಲ. ಆಕ್ಚುಲಿ ಅಣ್ಣಪ್ಪ ಒಳ್ಳೆ ಇದು ಮಾಡಿದಾರೆ ಇಲ್ಲ ಅಂತಲ್ಲ, ಬಟ್ ಅಲ್ಲಿದ್ ವೇರಿಯೇಷನ್ ಬೇರೆ, ಇಲ್ಲಿದ್ ವೇರಿಯೇಷನ್ ಬೇರೆ. ಇಲ್ಲಿ ಪ್ರತಿ ಒಂದು ಟಿಕೆಟ್ ದುಡ್ಡು ಕೂಡ ನಿರ್ಮಾಪಕರ ಹತ್ರನೇ ಹೋಗೋದು. ಅಲ್ಲಿ ಯಾವ್ದೇ ಶೇರ್ ಇಲ್ಲ ಇನ್ನೊಂದಿಲ್ಲ, ಅವ್ರು ಬಾಡಿಗೆ ಕಟ್ಟಿದ್ರೆ ಮಿಕ್ಕಿದಷ್ಟು ನಿರ್ಮಾಪಕ ಅಂತಾರೆ. ಸೊ ಆದ್ರಿಂದ ಅಣ್ಣ ದಯಮಾಡಿ ನೀವು ಈಗ ಹೇಳಿದ್ರಿ ವರ್ಷಕ್ಕೆ ಎರಡು ಅಂತ, ಖಂಡಿತ ಅಕ್ಟೋಬರ್ ಥಿಯೇಟರ್ ಖಾಲಿ ಇಟ್ಕೊಳ್ಳಿ, ಖಂಡಿತ ಅಕ್ಟೋಬರ್. ಯಾಕಂದ್ರೆ ನಿನ್ನೆ ಕೂಡ ಪ್ರಕಾಶ ಹೇಳಿದೆ ಅಕ್ಟೋಬರ್ ಹೇಳ್ಬಿಡು ಚಿನ್ನ, ಅಕ್ಟೋಬರ್ ಬಂದೇ ಬರ್ತೀವಿ ತಮ್ಮ ಕಟ್ಟಾಗ ತೊಡ್ಬಿಡೋಣ, ಒಟ್ಟು ಅಕ್ಟೋಬರ್ ಬಂದೇ ಬರ್ತೀವಿ ಅಂತೇಳಿ ಖಂಡಿತ ಅಕ್ಟೋಬರ್ ಅಲ್ಲಿ ಹೇಳ ದಯವಿಟ್ಟು ಥಿಯೇಟರ್ ಕೊಡೋಣ. ಏನಕ್ಕೆ ಅಂತಂದ್ರೆ ಈ ಥಿಯೇಟರ್ ಇನ್ನೊಂದು ಹೇಳಿ ಕೇಳ್ರಿ, ಇದೆ ಅಂಬರೀಷ ಮಾಡ್ತಾ ಇದ್ವಿ ನಾವು, ನಮ್ಮಲ್ಲಿ ಕೆ ಜಿ ರೋಡ್ ಒಂದು ಥಿಯೇಟರ್ ಸಿಗ್ಲಿಲ್ಲ. ನಾನು ಆನಂದ್ರ ಹೇಳ್ತ, ಯಾಕಂದ್ರೆ ಇಲ್ಲಿ ಒಂದು ಅಧಿಕಾರನೂ ಇದೆ, ಒಂದ್ಸಲ ಕಿತ್ಕೊಂಡು ಇದ್ದೀನಿ ನಿಜ, ಗಲಾಟೆ ಮಾಡಿ ಮನೆ ಹತ್ರ ಹೋಗಿ ಆಗು ಎಗ್ರಾಡಿ ಪಾಪ ಯಾರೋ ಅಪ್ಪಿಗೆ ಮತ್ತೆ ನಮ್ಮ ರಾಘುಗಂತೂ ಎಷ್ಟೆಲ್ಲ ಮಾತಾಡಿದ್ರು ಫೋನಲ್ಲಿ ನನಗೆ ಗೊತ್ತದು. ಸೊ ಇಷ್ಟೆಲ್ಲ ಆದ್ರೂ ಕೂಡ ಆಯ್ತಪ್ಪ ಕೊಟ್ಬಿಟ್ರೆ ನನಗೆ ಥಿಯೇಟರ್ ನ ಲೆವೆಲ್ ಗೌರವ ಆಗಿದ್ದಾರೆ ಇಲ್ಲ ಅಂತಲ್ಲ. ಸೊ ಆದ್ರಿಂದ ಯಾವಾಗ ಅಲ್ಲಿ ನಿಮ್ಗೆ ಕೆ ಜಿ ರೋಡ್ ಅಲ್ಲಿ ಸಿಗ್ಲಿಲ್ಲ ಮೇನ್ ಥಿಯೇಟ್ರು, ನಾವು ಅಂಬರೀಶ್ ಅವರ ಸಿನಿಮಾನ ಇದೇ ಮೇನ್ ಥಿಯೇಟ್ರು ಮಾಡಿದ್ವಿ ಎರಡ. ಸೊ ಆದ್ರಿಂದ ಈ ಥಿಯೇಟ್ರಿಗೆ ತುಂಬಾ ವ್ಯಾಲ್ಯೂ ಇದೆ. ಸೊ ನೀವೆಲ್ಲ ಇದೇ ತರ ಥಿಯೇಟ್ರಿಗೆ ಬನ್ನಿ, ನಮ್ಮನ್ನ ಹರಿಸಿ ಬೆಳೆಸಿ, ಸಣ್ಣ ಸಣ್ಣ ಕಲಾವಿದ್ರು ಏನೋ ನೀವು ಅಕ್ಕಿನ ಹಾಕೋಕೆ ಕಳ್ಕೊತೀವಿ. ಸೊ ಇದೇ ರೀತಿ ಅಣ್ಣ ಪ್ರತಿಯೊಂದು ಸಿನಿಮಾನು ಎಲ್ಲರಿಗೂ ಕರೆಸಿ, 50 ದಿನ ಮಾಡಿದವ್ರು ಕರೆಸಿ ಅಂತ ನಾವು ಶೀಲ್ಡ್ ಕೊಟ್ರೆ ಖಂಡಿತ ಸಾಯೋವರೆಗೂ ಮನೇಲಿ ಇಟ್ಕೋತೀವಿ, ಯಾಕಂದ್ರೆ ಆ ಶೀಲ್ಡ್ಗೆ ವ್ಯಾಲ್ಯೂ ಇದೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು, ಎಲ್ರಿಗೂ ಇಷ್ಟ ಮಾತಾಡಿದ್ದಕ್ಕೆ ಎಲ್ಲ ನನ್ನ ಸೀನಿಯರ್ಸ್ ಎಲ್ರಿಗೂ ತುಂಬ 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 ಧನ್ಯವಾದಗಳು ಹೇಳ್ತೀವಿ.